Hi, my dear Navodaya student. Chapter 11, Rounding Numbers. Sorry, Rounding Numbers. ನಿಮ್ಮ ಹತ್ರ ಒಂದು 7 ರೂಪಾಯಿ ಜೋಮ್ನಾಗಿದೆ ಅಂತ ಇಟ್ಕೊಳ್ಳಿ. ಇದನ್ನ ಆವರೇಜ್ ಈ 3 ರೂಪಾಯಿ ಹಾಕ್ಬಿಟ್ರೆ ಎಷ್ಟಾಗತ್ತೆ? 10 ರೂಪಾಯಿ. ಅದಕ್ಕೆ ರೌಂಡಿಂಗ್ ನಂಬರ್ ಅಂತ. ನಿನ್ನ ಹತ್ರ 8 ರೂಪಾಯಿ ಇದೆ, 7 ರೂಪಾಯಿ ಇದೆ. ಅವಾಗ ನಿನ್ ಮನ್ಸ್ ಹೇಳ್ಬೇಕು, ಇನ್ನೊಂದು 3 ರೂಪಾಯಿ ಜೋಡಿಸ್ಬಿಟ್ರೆ ಅರ್ಥಾಯ್ತಾ? ಅದೇ ನಿನ್ನ ಹತ್ರ 4 ರೂಪಾಯಿ ಇತ್ತು ಅಂತ ಇತ್ತು, ಅವಾಗ 6 ರೂಪಾಯಿ ಜೋಡಿಸಿ 10 ರೂಪಾಯಿ ಮಾಡೋಣ ಅಂತಾರ ಯಾರಾದ್ರೂ? ಗೊತ್ತಾಯ್ತಾ? 6 ರೂಪಾಯಿ ಜೋಡಿಸಿ 10 ರೂಪಾಯಿ ಮಾಡೋಣ ಅಂತ ಹೇಳಲ್ಲ. 10ಕ್ಕೆ ನಿಯರ್ ಇದ್ರೆ ಮಾತ್ರ 10 ಮಾಡಬೇಕು, 10ಕ್ಕೆ ನಿಯರ್ ಇಲ್ಲ ಅಂದ್ರೆ ಇಲ್ದಕ್ಕೆ ವಾಪಸ್ ಹೋಗ್ಬೇಕು. ನೋಡಿ, ಒಂದೊಂದ್ಸಲ ನಂಬರ್ ಮುಂದಕ್ಕೆ ಹೋಗ್ಬೇಕಾಗುತ್ತೆ, ಒಂದೊಂದ್ಸಲ ನಂಬರ್ ಹಿಂದಕ್ಕೆ ಬರ್ಬೇಕಾಗುತ್ತೆ. ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿನ್ನ ಹತ್ರ 14 ಇದೆ ಅಂತ, ಆಯ್ತಾ? ಇನ್ನೊಂದು ನಂಬರ್ ನಿನ್ನ ಹತ್ರ 17 ಇದೆ ಅಂತ ಇತ್ತು. ಇದು 14, ಇದು 17. ಇಲ್ಲೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಈ 4 ಇದೆಯಲ್ಲ, 5ಗಿಂತ ಕಡಿಮೆ ಇದೆ. ಈ 4 5ಗಿಂತ ಕಡಿಮೆ ಇದ್ರೆ ಈ 4 ನಮಗೆ ಲೆಕ್ಕಕ್ಕಿಲ್ಲ. ಬೇಡ ನಮಗೆ 4 ಅಂದ್ರೆ ಎಷ್ಟು ರೂಪಾಯಿ ಉಳಿತು? 14 ಇದೆ, ನಿಮಗೆ 4 ರೂಪಾಯಿ ಬೇಡ ಅಂದ್ರೆ ಇನ್ನೆಷ್ಟು ರೂಪಾಯಿ ಉಳಿತು? 1 ರೂಪಾಯಿ ಉಳಿತ. ಯಾವ ಬೇಕಾದ್ರು ನಿಮ್ಮ ಹತ್ರ 14 ರೂಪೀಸ್ ಇದೆ, 4 ರೂಪಾಯಿ ಬೇಡ ಅಂದ್ರೆ 1 ರೂಪಾಯಿ ಉಳಿತದ? 10 ರೂಪೀಸ್ ಉಳಿತದೆ. ಹೀಗೆ ರೌಂಡಿಂಗ್ ನಂಬರ್ ಅಂತಾರೆ. ಇಲ್ಲೋಡಿ, 17 ಇದೆ, ನಿಮ್ಗೆ ನಂಬರ್ ಇದೆ ನೋಡಿ, ಇದು 7. 5ಕ್ಕಿಂತ ಜಾಸ್ತಿ ಇದೆ, 5ಕ್ಕಿಂತ ಜಾಸ್ತಿ ಇದ್ದಾಗ ಮುಂದಿನ ನಂಬರ್ಗೆ ಹೋಗಿ. 17 ತೆಗೆದಾಕಂಗಿಲ್ಲ, 17ಗೆ ಇನ್ನೊಂದು ಸ್ವಲ್ಪ ಜೋಡಿಸಿ ಹಾಕು. ಎಷ್ಟಾಗತ್ತೆ ರೌಂಡಿಂಗ್ ನಂಬರ್? 20. ಇಂತಹ 0 ಬರ್ಬೇಕು. ರೌಂಡಿಂಗ್ ನಂಬರ್ ಅಂದ್ರೆ ಲಾಸ್ಟ್ ನಂಬರ್ ಏನ್ ಬರ್ಬೇಕು? ಲಾಸ್ಟ್ ಯೂನಿಟ್ ಪ್ಲೇಸ್. ಇದು ಏನೇನು? ಇದು ಯೂನಿಟ್ ಪ್ಲೇಸ್. ಏನ್ ಬರ್ಬೇಕು? ಇಲ್ಲೊಂದ್ ಸರಿ ಏನ್ ಪ್ಲಾನ್ ಹೇಳಿದ್ರು ಅಂತ ನೋಡ್ಕೊಳ್ಳಿ. ಲೆಸ್ ದನ್ 5, ಇನ್ನೊಂದು ಗ್ರೇಟರ್ ದನ್ 5. ನೋಡಿ, ಇದು ಲೆಸ್ ದನ್ 5. 14 ಇದು ಒಳಕ್ ಬಂತು ನಂಬರ್, ಇದು ಗ್ರೇಟರ್ ದನ್ 5. ಗ್ರೇಟರ್ ದನ್ 5, ಅವಾಗ ನಂಬರ್ ಏನಾಗತ್ತೆ? ಜಾಸ್ತಿ ಆಗುತ್ತೆ. ನಂಬರ್ ಏನಾಗುತ್ತೆ? 5ಕ್ಕಿಂತ ಕಡಿಮೆ ಇದ್ರೆ ಒಳಕ್ ಬರ್ಬೇಕು, 5ಕ್ಕಿಂತ ಜಾಸ್ತಿ ಇದ್ರೆ ಮೇಲಕ್ಕೆ ಹೋಗ್ಬೇಕು. ಬಿಟ್ಕೊಂಡಿರ್ಬೇಕು ಲೆಸ್ ದನ್ 5. 14 ಇದೆಯಲ್ಲ, ಇದು 5ಕ್ಕಿಂತ ಸಣ್ಣದಿದೆ, ಅದಕ್ಕೆ ನಾನು ಹಿಂದಿನ ನಂಬರ್ಗೆ ಹೋಗ್ಲಿಲ್ಲ. ಮಾಡಿದೆ ಅಂತ ಇಲ್ವಾ? 17, ಇಲ್ಲಿ 7 ಇದೆ, ಇದು 5ಕ್ಕಿಂತ ದೊಡ್ಡದು, ಅದಕ್ಕೆ ನಾನು ಹಿಂದಕ್ ಕೊಡ್ಲಿಲ್ಲ. ಲೆಕ್ಕ ಮಾಡ್ತಾ ಮಾಡ್ತಾ ಗೊತ್ತಾಗತ್ತೆ. ರೌಂಡಿಂಗ್ ನಂಬರ್ ಬರೀಬೇಕಾದ್ರೆ ಈ ಲಾಸ್ಟ್ ನಂಬರ್ ನಿಮಗೆ ಅರ್ಥ ಆಗೋದಕ್ಕೆ ಯೂನಿಟ್ ಪ್ಲೇಸ್ ಅಂತೀವಿ, ನಮಗೆ ಅರ್ಥ ಆಗಬೇಕಲ್ಲ ಮಕ್ಳಿಗೆ. ಆ ಕೊನೆ ನಂಬರ್ ಏನಾಗಿರ್ಬೇಕು? ಇದಕ್ಕೆ ರೌಂಡಿಂಗ್ ನಂಬರ್ ಅಂತಾರೆ. ರೌಂಡಿಂಗ್ ನಂಬರ್ ಮಾಡ್ಬೇಕಾದ್ರೆ ಮುಂದಕ್ಕಾರು ಹೋಗಿ ಮಾಡ್ಬೋದು, ಇಲ್ಲ ಮುಂದಕ್ಕೆ ಹೋಗ್ಬೇಕು ಅಂದ್ರೆ 5ಕ್ಕಿಂತ ಜಾಸ್ತಿ ಇರ್ಬೇಕು. ಹತ್ತಾಗಿದೆ ಅನ್ಸ್ಕೋಬಹುದಾ? ಈಗ ಬರೋಣ ಲೆಕ್ಕ. ಇದೆ ನಿಮ್ಮ ಹತ್ರ
ಇಟ್ಕೊಂಡರೆ 7,214. ಸೊ ಬಿಡಿ ದೂರ ಬರ್ಕೋಬೇಕು. ಇದರಲ್ಲಿ ಏನ್ ಕೊಟ್ಟಿದ್ದಾನೆ, ನೋಡಿ ಯೂನಿಟ್ ಹೌದಾ ಅಂದ್ರೆ ಒಂದು ಈಗ 72 ನೋಡಿ 72 ಹೆಂಗಿದೆ ಹಂಗೆ ಇರ್ತದೆ. ಇದ್ರ ಬಗ್ಗೆ ನೀನ್ ಮಾತಾಡಂಗಿಲ್ಲ, ನಿನ್ ಏನಿದ್ರು ಹೆಂಗಿಂದ ಮುಂದಕ್ಕೆ ಮಾತಾಡಬೇಕು. ಐಡಿಯಾ ಗೊತ್ತಾಯ್ತಾ? ಈಗ ಒನ್ ಇದೆ ಇಲ್ಲಿ ಕಾಣ್ತಾ, ಈ ಫೋರ್ ಇದೆ, ಈ ಫೋರ್ ಫೈವ್ ಗಿಂತ ಕಡಿಮೆ ಇದ್ದಾಗ ಒಳಕ್ ಕೊಡ್ತೀಯ ಹೊರಗ್ ಕೊಡ್ತೀಯ? ಫೋರ್ಟೀನ್ ಏನಂತೀಯ? ಏನಂತೀವಿ ಫೋರ್ಟೀನ್ ಏನಂತೀವಿ? ಸೆವೆನ್ ಆಗೇ ಇದೆ, ಟೂ ಆಗೇ ಇದೆ. ಸರಿ, ಒನ್ನಿಗೆ ಅಂಡರ್ಲೈನ್ ಮಾಡ್ಬಿಟ್ಟಿದ್ದೀರಾ? ಯಾಕೆ ಸರ್ ಒನ್ನಿಗೆ ಅಂಡರ್ಲೈನ್ ಮಾಡಿದೀರಾ? ಇಲ್ಲಿ ಹೇಳಿದ್ರೆ ನೋಡಿ, ಇದು ಒನ್ಸ್ ಅಂಡರ್ಲೈನ್ ಮಾಡಿದೆ. ಇಲ್ಲಿ ನೋಡ್ತೀನಿ ಫೋರ್ ಇದೆ, ಐದಕ್ಕಿಂತ ಅದಕ್ಕೆ ಒಳಕ್ ಬಂದು ಸನ್ನೆ ಇಡ್ಬೇಕು. ಅವಾಗ 14 ಇದ್ದದ್ದು ಏನಾಯ್ತು? ಅರ್ಥ ಆಗಿದ್ಯಾ? ಯಾವ್ದು ಆಪ್ಷನ್? ಸಿ ಇದ್ದಾನೆ ಆಪ್ಷನ್ ಸಿ. ನೋಡಿ, 1000 ಪ್ಲೇಸ್ ಈ ನಂಬರ್ ತಗೊಳ್ಳಿ. ನೋಡಿ, ಒನ್ಸ್ 1000 ಪ್ಲೇಸ್ ಅಂಡರ್ಲೈನ್ ಮಾಡ್ಬೇಕು. ಈಗ ಹೇಳಿದಾರೆ ನೋಡಿ, 1000 ಪ್ಲೇಸ್ ಅಂತ, ಅದಕ್ಕೆ ಒನ್ಸ್ ಅಂಡರ್ಲೈನ್ ಮಾಡಿ. ಈಗ ನೀವ್ ಏನ್ ಯೋಚನೆ ಮಾಡ್ಬೇಕು ಅಂದ್ರೆ, ಈ ಪಕ್ಕದಲ್ಲಿ ನಂಬರ್ ಹಂಗೆ ಇಟ್ಕೋಬೇಕು. ಗ್ರೇಟರ್ ದ್ಯಾನ್ 5, 5ಕ್ಕಿಂತ ದೊಡ್ಡತನೇ ಇದೆ. ಅವಾಗ ಈ ನಂಬರ್ ಬರ್ತಿದೆ 7 ಬೈ, ದೊಡ್ಡ ನಂಬರ್ ಬರಬೇಕು. ಈ ನಂಬರ್ ಒಳಕ್ ಬರ್ಬಾರ್ದು, ನಾನು ಹೇಳಿದ್ದೇನೆ ಹೊರಕ್ ಹೋಗ್ಬೇಕು. ಈಗ 1 ಹಂಗೆ ಇರ್ತದೆ, 7 ಇದೆಯಲ್ಲ ಸರ್, ಇದು 5ಕ್ಕಿಂತ ದೊಡ್ಡದಿದೆ, ಅದಕ್ಕೆ ನಾವು ಇದು ನೆಕ್ಸ್ಟ್ ನಂಬರ್ ಬರಿಬೇಕು. ಇದ ಅರ್ಥ ಆಯ್ತಾ? ಈಗ ಇನ್ ಮುಂದೆ 3 ನಂಬರ್ ಅದ ತಾನೆ, 3ಕ್ಕೂ 3 ಜೀರ ಇಡ್ಬೇಕಷ್ಟೇ. ನೋಡಿ, ಒಂದ್ ಸೆಕೆಂಡ್, 1ಗೆ 6 ಸಾಗಿದೆ, 5ಕ್ಕಿಂತ ದೊಡ್ಡದಿದೆ, ಅದಕ್ಕೆ ಒಂದಿಗೆ ಮುಂದೆ 3 ನಂಬರ್ ಹೋದ್ರೆ ಎಷ್ಟು ಜೀರ ಇಡ್ಬೇಕು? 3 0 0. ಅರ್ಥ ಆಗಿದ್ಯಾ?